ಕರ್ಫ್ಯೂ ಸಡಿಲಿಕೆ ಬೆನ್ನಲ್ಲೇ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ ಮಂಗಳೂರಿನಲ್ಲಿ ಜನ ಅಂತಕ್ಕಂತ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕರ್ಫ್ಯೂ ಸಡಿಲಿಕೆ ಬೆನ್ನಲ್ಲೇ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ ಮಂಗಳೂರು ಜನ. ಎಂದಿನಂತೆ ಸಾಗಿದೆ ವ್ಯಾಪಾರ ವಹಿವಾಟು, ಜನರ ಜೀವನ. ಮೀನು ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆಯಲ್ಲಿ ಜನವೋ ಜನ. ಕೆಎಸ್ಆರ್ಟಿಸಿ ವಾಹನ ಬಸ್ ಸಂಚಾರ ಆರಂಭ ಆಗಿದೆ. ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಕರ್ಫ್ಯೂ ಇರೋದಿಲ್ಲ, ಆದರೆ ನಿಷೇಧಾಜ್ಞೆ ಮಾತ್ರ ಮುಂದುವರಿಕೆ ಆಗ್ತಾ ಇದೆ. ಹಾಗಾಗಿ ಜನ ಕಳೆದ 3 ದಿನಗಳಿಂದ ನಿಷೇಧಾಜ್ಞೆಯಿಂದ ಮನೆಯ ಒಳಗೆ ಬಂಧಿಯಾಗಿದ್ದರು. ಆದರೆ ಇವತ್ತು ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ತನಕ ಕರ್ಫ್ಯೂ ಸಡಿಲಿಕೆಯಾಗಿರೋದ್ರಿಂದ ಮಾರುಕಟ್ಟೆಗೆ ಜನ ಮುಗಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಮಂಗಳೂರಿನ ಜನ ಮೀನು ಪ್ರಿಯರು, ಹಾಗಾಗಿ ಭಾನುವಾರ ಬೇರೆ ಆಗಿರೋದ್ರಿಂದ ಮೀನು ಮಾರುಕಟ್ಟೆಗೆ ಜನ ಮುಗಿಬಿದ್ದಿದ್ದಾರೆ ಮೀನನ್ನು ಕೊಳ್ಳೋದಕ್ಕೆ. ಜೊತೆಗೆ ತರಕಾರಿ ಮಾರುಕಟ್ಟೆಯಲ್ಲಿ ಕೂಡ ಜನವೋ ಜನ. ಎಂದಿನಂತೆ ವ್ಯಾಪಾರ ವಹಿವಾಟು ಸಾಗ್ತಾ ಇದೆ. ಜನಜೀವನ ಶಾಂತ ಚಿತ್ತವಾಗಿದೆ. ಬಹಳ ಖುಷಿಯಿಂದ ಜನ ಹೊರಗೆ ಬಂದು ತಮ್ಮ ದಿನನಿತ್ಯದ ಅಗತ್ಯ ಸಾಮಗ್ರಿಗಳೇನಿದೆ, ಹಾಲು, ಮೊಟ್ಟೆ, ತರಕಾರಿ, ಮೀನು, ಇದೆಲ್ಲದರ ಖರೀದಿಗೆ ಮುಗಿಬಿದ್ದಿದ್ದಾರೆ. ಅಕ್ಷರಶಃ ಸಾಮಾನ್ಯ ಭಾನುವಾರ ಎಷ್ಟು ರಶ್ ಇರುತ್ತೋ ಅದಕ್ಕಿಂತಲೂ ಹೆಚ್ಚು ರಶ್ ಇವತ್ತು ಕಂಡು ಬರ್ತಾ ಇದೆ ಮಾರುಕಟ್ಟೆಯಲ್ಲಿ. ಓಕೆ, ನೇರವಾಗಿ ಹಾಗಾದರೆ ನಾವೀಗ ಮಂಗಳೂರಿಗೆ ಹೋಗೋಣ. ಮಂಗಳೂರಿನ ಫಿಶ್ ಮಾರ್ಕೆಟ್ನಿಂದ ನನ್ನ ಕೊಲೀಗ ಸುಖ್ಪಾಲ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಖ್ಪಾಲ್, ಜನರಿಗೆ ಒಂದು ರೀತಿ ಖುಷಿ, ಒಂದು ರೀತಿ ನೆಮ್ಮದಿ, ಮಂಗಳೂರು ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ. ಸೊ ಈ ಕ್ಷಣದ ಚಿತ್ರಣ ಏನಿದೆ? ಅರವಿಂದ್, ಮಂಗಳೂರಿನ ಕರ್ಫ್ಯೂ 1.5 ದಿನಗಳ ಕಾಲ ಇತ್ತು, ಹಾಗಾಗಿ ಜನರೆಲ್ಲರೂ ಮನೆ ಒಳಗಿದ್ರು. ಈಗ 1.5 ದಿನಗಳ ಬಳಿಕ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಕರ್ಫ್ಯೂ ಮುಕ್ತ ಆಗಿರುವಂಥದ್ದು, ಹಾಗಾಗಿ ಜನರು ದಿನಚರಿಯ ಕೆಲಸಕ್ಕಾಗಿ ಬಂದಿರುವಂಥದ್ದು. ಅದರಲ್ಲೂ ಕರಾವಳಿಗರ ವಿಶೇಷ ತಿನಿಸಾಗಿರುವಂಥ ಫಿಶ್ ನಾವು ನೋಡ್ಬೋದು. ಮಂಗಳೂರಿನ ಫಿಶ್ ಮಾರ್ಕೆಟಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಫಿಶ್ ಬಂದಿದೆ. ಅದರ ಜೊತೆಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಫಿಶ್ಗಳನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿರುವಂಥದ್ದು, ಕಳೆದ ಕೆಲವು ದಿನಗಳಿಂದ ಮೀನು ತಿನ್ನದೇ ಇರುವಂಥ ಜನರು ಇವತ್ತು ಖುಷಿಯಾಗಿ ಮೀನನ್ನು ತಿಂತ ಇರುವಂಥದ್ದು, ಮೀನು ಮಾರುಕಟ್ಟೆಯಲ್ಲಿ ಮಾರುವಂಥವ್ರಿಗೂ ಇವತ್ತು ಭಾಳ ಖುಷಿಯಾಗಿರುವಂಥದ್ದು. ಒಟ್ಟಿನಲ್ಲಿ ನಮ್ಮ ಜೊತೆ ಇಲ್ಲಿ ಮೀನು ಮಾರಾಟ ಮಾಡುವವರಿದ್ದಾರೆ. ಮೇಡಮ್, 1-2 ದಿನಗಳಿಂದ ಮೀನು ಮಾರಾಟನೇ ಇಲ್ಲ, ತಿನ್ನುವಂಥ ಪರಿಸ್ಥಿತಿ ಇಲ್ಲ, ಇವತ್ತು ಹೇಗೆ ಬಿಸಾಡಿದು? ಇಷ್ಟು ಎಲ್ಲ ಕಷ್ಟ ಕೊಟ್ಟರೆ ಹೇಗೆ ಮೀನು ಬಿಸಾಡಿ ಬಂದದ್ದು? ಅದು 3 ದಿವಸದ ಮೀನು ಮಾರಲಿಕ್ಕೆ ಆಗ್ತದ? ನಷ್ಟ ಕಷ್ಟ. ನಾವು ಮನೆಗೆ ಸೇರಿದ್ದು ಭಾರಿ ಕಷ್ಟ ಗೊತ್ತಾಯ್ತಲ್ಲ, ಇಲ್ಲಿ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ. ಅರವಿಂದ್, ನಾವು ನೋಡ್ಬೋದು ಎಲ್ಲ ಮೀನುಗಳು ಬಂದಿರುವಂಥದ್ದು. ಇಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂಥ ಅಂಜಲ್ ಮೀನು ಇರುವಂಥದ್ದು. ಈ ಅಂಜಲ್ ಮೀನನ್ನು ನೀವು ಗಮನಿಸ್ಬೋದು, ಇವತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂಜಲ್ ಮೀನು ಬಂದಿರುವಂಥದ್ದು, ಬಹಳಷ್ಟು ಬೇಡಿಕೆ ಇರುವಂಥ ಮೀನು ಇದು. ಹಾಗಾಗಿ ಜನರು ಇದನ್ನು ಕೊಂಡುಕೊಳ್ಳಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮೀನನ್ನೇ ತಿನ್ನದಿರುವಂಥ ಜನರು ಇವತ್ತು ಮೀನನ್ನು ನೋಡಿ ಖುಷಿ ಪಡ್ತಿರುವಂಥದ್ದು. ಈ ರೀತಿಯಾಗಿ ಕರ್ಫ್ಯೂ ಇದ್ದಾಗ ಒಳಗಿದ್ದಂಥ ಜನ ಇವತ್ತು ಹೊರಗೆ ಬಂದು ಆ ಮೀನನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಅರವಿಂದ್. ಓಕೆ, ಈಗ ಏಕಾಏಕಿ ಕರ್ಫ್ಯೂ ಹಾಕಿದ್ದು ಜನಗಳಿಗೂ ಕೂಡ ಗೊತ್ತಿರಲಿಲ್ಲ ಹೀಗಾಗುತ್ತೆ ಅಂತನ್ಬಿಟ್ಟು. ಎಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪಾರಕ್ಕೋಸ್ಕರ ದಾಸ್ತಾನನ್ನು ಶೇಖರ ಮಾಡಿಟ್ಕೊಂಡಿದ್ರು. ಈಗ ಅವರೇ ಹೇಳ್ತಾ ಇದ್ದ ಹಾಗೆ ಮೀನು, ತರಕಾರಿ, ಸೊ 2-3 ದಿನ ವ್ಯಾಪಾರ ಇಲ್ಲ, ಜನರಿಗೆ ಮತ್ತು ವ್ಯಾಪಾರಗಾರರಿಗೆ ತುಂಬ ಲಾಸ್ ಆಗುತ್ತಾ ಅಂತ ಸುಖಪಾಲ್. ಖಂಡಿತ, ಮೀನುಗಾರರಿಗಂತೂ ಬಹಳಷ್ಟು ಲಾಸ್ ಆಗಿರುವಂಥದ್ದು. ಯಾಕಂತೇಳಿದರೆ ಮೀನು ಒಂದೇ ದಿನಕ್ಕೆ ಕೊಳೆತು ಹೋಗ್ತದೆ, ಹಾಗಾಗಿ ಅದನ್ನು ಶೇಖರಣೆ ಮಾಡಿಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬಂದಿರುವಂಥ ಮೀನುಗಳೆಲ್ಲ ಫ್ರೆಶ್ ಮೀನುಗಳು, ಅದನ್ನು ಫಿಶ್ ಮಾರುಕಟ್ಟೆಗೆ ತರುವಂಥದ್ದು ಹೊರಗಿನ ಮೀನುಗಾರಿಕೆ ಮಾಡಿದವರು ಇಲ್ಲಿಗೆ ತಂದು ಅದನ್ನು ಹಾಕುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ತಂದು ಹಾಕ್ತಾ ಇರುವಂಥದ್ದು, ಅದನ್ನು ಜನರು ಇವತ್ತು ಮುಗಿಬಿದ್ದು ತಗೊಂಡು ಹೋಗ್ತಾ ಇರುವಂಥದ್ದು. ಒಂದು ವೇಳೆ ನಾಳೆ ಮತ್ತೆ ಕರ್ಫ್ಯೂ ಮುಂದುವರಿತಾ ಅನ್ನುವಂಥ ಭೀತಿ ಇರುವವರು ತಗೊಂಡೋಗಿ ಅದನ್ನು ಮನೆಯಲ್ಲಿಟ್ಟು 1-2 ದಿನಗಳ ಕಾಲ ಆದರೂ ತಿನ್ಬೋದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲೇ ತಗೊಂಡು ಹೋಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮೀನುಗಾರರು, ಮೀನು ಮಾರಾಟಗಾರರು, ಮೀನು ತಿನ್ನುವವರು ಎಲ್ಲರೂ ಇವತ್ತು ಖುಷಿಪಟ್ಟಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಮೀನು ತಿನ್ನದಿರುವಂಥವ್ರು ಇವತ್ತು ಬಹಳಷ್ಟು ಖುಷಿಯಿಂದ ಮೀನು ಮಾರುಕಟ್ಟೆಗೆ ಬಂದಿರುವಂಥದ್ದು ಅರವಿಂದ್. ಸುಖಪಾಲ್, ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ, ಅಂದರೆ ಶಾಂತಿಯುತವಾದಂತಹ ಜನಜೀವನ ಕಂಡು ಬಂದರೆ, ಇವತ್ತು ಸಾಯಂಕಾಲ 6 ಗಂಟೆ ಮೇಲೂ ಕೂಡ ಕರ್ಫ್ಯೂ ಸಡಿಲಿಕೆ ಮಾಡೋ ಸಾಧ್ಯತೆ ಇದೆಯಾ?
ಇಲ್ಲ ಇಲ್ಲ ಖಂಡಿತವಾಗಿಲ್ಲ. ಇವತ್ತು ರಾತ್ರಿ ಕರ್ಫ್ಯೂನ್ನ ಹಾಕಲೇಬೇಕು ಅನ್ನುವ ನಿರ್ಧಾರ ಮಾಡಿದರೆ ಸಂಜೆ 6 ಗಂಟೆ ಒಳಗೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿ ಮನೆಗೆ ಸೇರಲೇಬೇಕು. ಇವತ್ತು ರಾತ್ರಿ ಪೂರ್ತಿ ಕರ್ಫ್ಯೂ ಇರುತ್ತೆ, ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ಸಂಪೂರ್ಣವಾಗಿ ಕರ್ಫ್ಯೂನ್ನ ಸಡಿಲಿಕೆ ಮಾಡಲಾಗುತ್ತೆ. ಹಾಗಾಗಿ ಇವತ್ತು ರಾತ್ರಿ ಖಂಡಿತವಾಗಿ ಎಲ್ಲರೂ ಮನೆ ಮನೆಗೆ ಸೇರುವಂಥದ್ದೇ ಇರುವಂಥ ಆಪ್ಷನ್ಸ್ ಅರವಿಂದ್. ಅಂದರೆ ಜನ ಕರ್ಫ್ಯೂ ಮುಂದುವರಿಬಹುದು, ನಾಳೆ ನಾಡಿದ್ದು ಏನಾದರೂ ಒಂದು ಈ ರೀತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾರ್ಕೆಟ್ಗೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ ಸುಖಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಇನ್ನು ಮಂಗಳೂರಿನ ಮತ್ತೊಂದು ಭಾಗಕ್ಕೆ ನಾವೀಗ ಹೋಗೋಣ, ಮಂಗಳೂರಿನ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗೋಣ. ನನ್ನ ಕೊಲೀಗ್ ಶ್ರೀನಿವಾಸ್ ನನ್ನ ಜೊತೆ ಅಲ್ಲಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ತಾನೇ ನಾವು ಮೀನು ಮಾರ್ಕೆಟ್ ನೋಡ್ತಾ ಇದ್ವಿ ರೀ, ಏನು ಜನ ಜನ ಜನ, ಮಂಗಳೂರಿನ ಜನ ಮೀನು ಪ್ರಿಯರು, ಮೀನು ಕೊಳ್ಳೋದಕ್ಕೆ ಬಂದಿದ್ರು. ತರಕಾರಿ ಮಾರ್ಕೆಟ್ನಲ್ಲೂ ಅದೇ ಪರಿಸ್ಥಿತಿ ಇದೆಯಾ, ಅಥವಾ ತರಕಾರಿ ಕೊಳ್ಳೋದಕ್ಕೆ ಜನ ಬಂದೇ ಬರ್ತಾ ಇಲ್ವಾ ಅಂತ? ಅರವಿಂದ್, ಹೌದು, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಏನು ಕರ್ಫ್ಯೂನ ಸಡಿಲಿಕೆ ಮಾಡಲಾಗಿದೆ. ಸಹಜವಾಗಿಯೇ ಜನರು ಮಾರ್ಕೆಟ್ನತ್ತ ಮುಗಿಬಿದ್ದಿರುವಂಥದ್ದು, ಬೆಳಗ್ಗೆಯಿಂದನೇ ಜನರು ಮಾರ್ಕೆಟ್ಗೆ ಬರುವಂಥದ್ದು. ಸೊ ನಾನು ಈಗಾಗಲೇ ಮಾರ್ಕೆಟ್ನ ಒಂದು ದೃಶ್ಯವನ್ನು ತೋರಿಸ್ತೀನಿ. ಜನರು ಸಾಲು ಸಾಲಾಗಿ ಬಂದು, ಯಾಕಂದರೆ 2 ದಿನಗಳಿಂದ ಕರ್ಫ್ಯೂ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಮನೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಾದಂಥದ್ದು. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ಕರ್ಫ್ಯೂ ರಿಲೀಸನ್ನು ಮಾಡಿದ್ರು. ಜನರು ಸಹಜವಾಗಿ ಮಾರ್ಕೆಟ್ಗೆ ಬಂದು ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಕರ್ಫ್ಯೂ ಸಡಿಲಿಕೆ ಆದಮೇಲೆ ಎಲ್ಲರೂ ಕೂಡ ನಿರ್ಭಯದಿಂದ ಬಂದು ತಮ್ಮ ಏನು ಸಾಮಗ್ರಿಗಳನ್ನು ಕೊಂಡುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು. ನಾವೀಗ ಒಂದು ದಿನಸಿ ಅಂಗಡಿಯಲ್ಲಿ ಇದ್ದೀವಿ ಕೂಡ, ಯಾಕಂದರೆ 2 ದಿನಗಳಿಂದ ಸ್ಟೋರ್ ಮಾಡ್ಕೊಂಡಂಥ ದಿನಸಿಗಳು ಖಾಲಿಯಾಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಏನು ಸ್ಟೋರ್ ಆಗಿ ಖಾಲಿಯಾಗಿದ್ದ ಒಂದು ದಿನಸಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಜನರು ಕ್ಯೂ ಅಲ್ಲಿ ನಿಂತಿರೋದಂತೂ ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಸೊ ಹಾಗಾಗಿ ಸಹಜವಾಗಿ 2 ದಿನಗಳಿಂದ ಏನು ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು, ಇವತ್ತೆಲ್ಲವೂ ಶಾಂತವಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಜನರು ಕೂಡ ಮಾರ್ಕೆಟ್ಗೆ ಬಂದು ಆ ಪದಾರ್ಥಗಳನ್ನು ಖರೀದಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥದ್ದು. ನಾವೀಗ ಜನರನ್ನು ಮಾತನಾಡ್ಸೋಣ. ಸರ್, 2 ದಿವಸದಿಂದ ಕರ್ಫ್ಯೂ ಇತ್ತು, ಸಮಸ್ಯೆ ಆಗಿತ್ತು ಉಂಟ, ಏನಂತ ಅನ್ಸುತ್ತೆ? 2 ದಿವಸ ಕರ್ಫ್ಯೂ ಉಂಟ, ಸಮಸ್ಯೆ ಆಗಿತ್ತು, ಏನು ಸಿಗ್ತಿರ್ಲಿಲ್ಲ? ಓಕೆ, ಸಮಸ್ಯೆ ಆಗಿದೆ, 2 ದಿವಸ ಕರ್ಫ್ಯೂ ಉಂಟು, ಸಮಸ್ಯೆ ಆಗಿದೆ, ಏನು ಸಿಗ್ತಾ ಇರಲಿಲ್ಲ. ಇವತ್ತು ಕರ್ಫ್ಯೂ ರಿಲೀವ್ ಆಗಿದೆ, ಏನ್ ಅನಿಸ್ತಿದೆ? ಇವತ್ತು ಕರ್ಫ್ಯೂ ರಿಲೀವ್ ಆಗಿದೆ. ಸರ್, ಸರ್ ನೀವೇ ಹೇಳಿ, 2 ದಿವಸದಿಂದ ಕರ್ಫ್ಯೂ ಇತ್ತು, ಸೊ ಇವತ್ತು ರಿಲೀಫ್ ಆಗಿದೆ, ಏನಂತ ಅನ್ಸುತ್ತೆ ಸರ್? ತುಂಬಾ ಕಷ್ಟ ಆಗಿರ್ಬೋದು, ಮತ್ತೆ ಈಗೆಲ್ಲ ಖುಷಿ ಆಯ್ತು. ಜನ ಬರ್ತಿದ್ದಾರಾ ಸರ್ ಕರ್ಫ್ಯೂ ರಿಲೀಫ್? ನಾವು ಕ್ಲೋಸ್ ಇತ್ತಲ್ಲ, ಇವತ್ತು ಬೆಳಗ್ಗೆ ಜನ ಜಾಸ್ತಿ ಬರ್ತಾ ಇದೆ. ಅರವಿಂದ್, ನೀವು ಕೇಳಿದ್ರೆ ಜನರು ಕೂಡ ಒಂದ್ ರೀತಿ 2 ದಿನ ರಜೆ ಇದ್ದಿದ್ರಿಂದ ಕರ್ಫ್ಯೂ ಇದ್ದಿದ್ರಿಂದ ಸಹಜವಾಗಿ ಆತಂಕದಿಂದ ಬರ್ತಿರ್ಲಿಲ್ಲ. ಇವತ್ತು ಅಂಗಡಿಯವರು ಓಪನ್ ಮಾಡಿದ್ದಾರೆ, ಹಾಗಾಗಿ ಜನರು ಕೂಡ ಮುಗಿ ಬಿದ್ದಿರುವಂತದ್ದು, ಹಾಗೆ ಅಂಗಡಿ ಮಾಲೀಕರು ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಮಂಗಳೂರು ಈಗ ಶಾಂತಿಯುತವಾಗಿದೆ, ಎಂದಿನ ಸಹಜ ಜೀವನಕ್ಕೆ ಮರಳಿತಾ ಇರುವಂತದ್ದು. ಅರವಿಂದ್, ಶ್ರೀನಿವಾಸ್, ಕರ್ಫ್ಯೂ ಸಡಿಲಿಕೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲರೂ ಖುಷಿಯಾಗಿರ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕರ್ಫ್ಯೂ ಇದ್ದಂತಹ ಸಮಯದಲ್ಲಿ, ಮನೆಯಲ್ಲೇ ಬಂದಿಯಾಗಿದ್ದಂತಹ ಸಮಯದಲ್ಲಿ ಇವರು ಅನುಭವಿಸಿದ ಕಷ್ಟ ನಷ್ಟಗಳು ಏನು, ಏನ್ ತೊಂದರೆ ಆಯ್ತು ಅಂತ ಕೇಳ್ಬೋದಾ ಜನರನ್ನ? ಅರವಿಂದ್, ಕೇಳ್ತೀನಿ ನಾನು, ನಮ್ಮ ಜೊತೆ ಜನರಿದ್ದಾರೆ. ಸರ್, 2 ದಿವಸದಿಂದ ಕರ್ಫ್ಯೂ ಇತ್ತು, ಸೊ ಈಗ ಸಡಿಲಿಕೆ ಮಾಡಿ, ಎಷ್ಟು ಸಮಸ್ಯೆ ಆಗುತ್ತೆ 2 ದಿವಸದಿಂದ ನಿಮ್ಗೆ ಅಂತ? 2 ದಿವಸದಿಂದ ತುಂಬಾ ಸಮಸ್ಯೆ ಇದೆ ನಮಗೆ. ಈ ತರ ಪದೇ ಪದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ಫ್ಯೂ ಹಾಕಿದ್ರೆ ಜನಜೀವನ ತುಂಬಾ ಅಸ್ತವ್ಯಸ್ತ ಆಗ್ತದೆ. ಈ ಎನ್ ಆರ್ ಸಿಯಿಂದ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಇದು ಖಾಲಿ ಮುಸ್ಲಿಮರಿಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಈ ಬಾಂಗ್ಲಾದೇಶದಿಂದ ಅಥವಾ ಅಫ್ಘಾನಿಸ್ತಾನದಿಂದ ಅಲ್ಲ ಪಾಕಿಸ್ತಾನದಿಂದ ಯಾರಾದರೂ ನುಸುಳುಕೋರರು ಇಲ್ಲೀಗಲ್ ಯಾರು ಬಂದರೂ ಅವರನ್ನು ಬೇಕಾದರೆ ಹೊರಗೆ ಹಾಕಿ. ಈಗ 2 ದಿವಸದಿಂದ ಕರ್ಫ್ಯೂ ಇತ್ತು, ನಿಮ್ಗೆ ಎಷ್ಟು ಸಮಸ್ಯೆ ಆಯಿತು? ನಮಗೆ ತುಂಬ ಸಮಸ್ಯೆ ಆಗಿದೆ, ವ್ಯಾಪಾರ ವಹಿವಾಟುಗಳು ನಷ್ಟ ಒಂದು, ಮತ್ತು ಜನಜೀವನ ತುಂಬ ಸ್ತಬ್ಧವಾಗ್ತದೆ. ಅದು ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಥರ ಪದೇ ಪದೇ ಕರ್ಫ್ಯೂಯನ್ನು ಹಾಕುವುದಾದರೆ ಜನಜೀವನಕ್ಕೆ ತುಂಬ ಎಫೆಕ್ಟ್ ಆಗ್ತದೆ. ಇದರ ಈ NRCಯಿಂದ ಯಾರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ, ಈಗ ಅಪ್ಪರ್ ಕಾಸ್ಟ್ ಮುಸ್ಲಿಂ ಅಲ್ಲ, ಅಪ್ಪರ್ ಕಾಸ್ಟ್ ಹಿಂದೂಗಳಿಗೆ ಪ್ರಾಬ್ಲಮ್ ಆಗುವುದಿಲ್ಲ. ಸರ್, ಈಗ ಮನೆಯಲ್ಲೇ ಇದ್ರ ಮಾರ್ಕೆಟ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ ನಿಮಗೆ? ಆಹಾರ ಪದಾರ್ಥಗಳ ಕಡಿಮೆ ಇತ್ತು? ಯಾವುದು ಮನೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಮನೆ ಒಳಗಿಂದ ಹೊರಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ನಮಗೆ ಹೊರಗಡೆ ಬಂದ್ರೆ ಪೊಲೀಸ್ದವರ ಉಪದ್ರ. ಸಮಸ್ಯೆ ಇತ್ತು, ಸಮಸ್ಯೆ ತುಂಬಾ ಸಮಸ್ಯೆ ಉಂಟು. ಇದರಿಂದ
ಬಡವರಿಗೆ ತೀರವಾದಂತಹ ಸಮಸ್ಯೆ ಇದೆ. ಯಾಕೆಂದ್ರೆ ಅವರಿಗೆ ದೈನಂದಿನ ಜೀವನಕ್ಕೆ ಅವರವರು ಅವತ್ತವತ್ತೆ ತಗೊಂಡು ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅರವಿಂದ್. ಇದಿಷ್ಟು ಸಾರ್ವಜನಿಕರು ಹೇಳುವಂತ ಸಹಜವಾಗಿ ಕರ್ಫ್ಯೂ ಇದ್ದಿದ್ದರಿಂದ ಸಮಸ್ಯೆ ಆಗ್ತಿತ್ತು, ಮನೆಯಿಂದ ಹೊರಗಡೆ ಬರಕ್ ಆಗ್ತಿರಲಿಲ್ಲ, ನಿತ್ಯದ ಜೀವನ ಸಮಸ್ಯೆ ಆಗ್ತಿತ್ತು ಅನ್ನುವಂತಹ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾರೆ. ಅರವಿಂದ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಜನ ಎಷ್ಟು ಖುಷಿಯಾಗಿದ್ದಾರೆ ಮಂಗಳೂರು ಜನ ಅಂತಂದರೆ, ನಿಜಕ್ಕೂ ಶಾಂತಿ ಪ್ರಿಯರು. ಆದರೆ ಏಕಾಏಕಿ ಈ ಥರ ಕರ್ಫ್ಯೂ ಹಾಕಿದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯಲ್ಲೇ ಬಂಧಿ ಆಗಿಬಿಟ್ಟಿದ್ರು. ಸೊ ಇವತ್ತು ಕರ್ಫ್ಯೂ ಸಡಿಲಿಕೆ ಆಗಿದೆ, ಜನ ಹೊರಗೆ ಬರ್ತಾ ಇದ್ದಾರೆ, ತಮಗೆ ಬೇಕಾದ ತಮಗೆ ಇಷ್ಟವಾದ ತಮಗೆ ಅಗತ್ಯವಾದಂತಹ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಕೆಲವರು ಹೇಳ್ತಾ ಇದ್ರು ಇಲ್ಲ ಕರ್ಫ್ಯೂ ಹಾಕಿದ್ದು ಸರಿ ಅಂತ, ಕೆಲವರು ಹೇಳ್ತಾ ಇದ್ರು ಕರ್ಫ್ಯೂ ಹಾಕಿದ್ರಿಂದ ನಮಗೆ ತೊಂದರೆ ಆಯಿತು ಹಾಗೆ ಹಾಕಬಾರ್ದು ಪದೇ ಪದೇ ಅಂತ. ಆದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಪೊಲೀಸರು ತಗೊಂಡಿದ್ರು, ಒಂದು ರೀತಿ ಹೊಸ ಅನುಭವ ಮಂಗಳೂರಿನ ಜನರಿಗೆ. ಈಗಂತೂ ಸದ್ಯಕ್ಕೆ ನಿರಾಳರಾಗಿದ್ದಾರೆ.